ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು. ಇದನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯನವರು ಹೈಕೋರ್ಟ್ನಲ್ಲಿ ಅರ್ಜಿ ಹಾಕೊಂಡಿದ್ದಾರೆ. ಅದರ ವಿಚಾರಣೆ ಇವತ್ತು ಕೋರ್ಟ್ನಲ್ಲಿ ನಡೀತಾ ಇದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಣೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸಿದ್ದಾರೆ. ಕಡತದಲ್ಲಿದ್ದಂತಹ ದಾಖಲೆಗಳನ್ನ ರಾಜ್ಯಪಾಲರು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂತ ಪಾಯಿಂಟ್ ಅನ್ನ ಇಟ್ಕೊಂಡು ಮನು ಸಿಂಘ್ವಿ ಅವರು ವಾದ ಮಾಡಿದ್ದಾರೆ. 1984 ಕೂಡ ಸಿದ್ದರಾಮಯ್ಯನವರು ಶಾಸಕರಾಗಿದ್ದಾರೆ, ಆದರೆ ಮುಡಾಗೆ ಸಂಬಂಧಪಟ್ಟಂತೆ ಯಾವುದೇ ಹೊಣೆಗಾರಿಕೆಯನ್ನು ಅವರು ಅಲ್ಲಿ ನಿಭಾಯಿಸಿಲ್ಲ. ಹಾಗಿದ್ರೂ ಕೂಡ ರಾಜ್ಯಪಾಲರು ಈಗ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾದ್ರೂ ಹೇಗೆ, ಯಾಕೆ ಅನುಮತಿ ಕೊಟ್ಟರು? ಹೈಕೋರ್ಟ್ನಲ್ಲಿ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ಈ ರೀತಿಯಾಗಿ ವಾದವನ್ನು ಮಂಡಿಸಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದ ಒಂದಷ್ಟು ಸಾರಾಂಶ ಇದು. ಅಂದರೆ ಕಡತಗಳಲ್ಲಿ ಇದ್ದಂತಹ ಯಾವುದೇ ಅಂಶಗಳನ್ನು ಕೂಡ ಇವರು ಪರಿಗಣಿಸಿಲ್ಲ ರಾಜ್ಯಪಾಲರು. ಹೀಗಾಗಿ ಆದೇಶದಲ್ಲಿ ಅವರು ಕೊಟ್ಟಿರುವಂಥ ಆದೇಶ ಏನಿದೆ ಆದೇಶದಲ್ಲೂ ಕೂಡ ಕಾರಣಗಳಿಲ್ಲ, ಯಾಕಾಗಿ ಸಿಎಂ ವಿರುದ್ಧ ನಾವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇವೆ ಅಂತ. ಈಗಾಗಲೇ 1984 ಕೂಡ ಸಿದ್ದರಾಮಯ್ಯನವರು ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗಿದ್ರೂ ಕೂಡ ಯಾವುದೇ ಆದೇಶ ಶಿಫಾರಸನ್ನು ಸಿದ್ದರಾಮಯ್ಯನವರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಕಡತಗಳಲ್ಲಿ ಇರುವಂಥ ಯಾವುದೇ ವಿಚಾರವನ್ನು ಕೂಡ ರಾಜ್ಯಪಾಲರು ಈ ಆದೇಶದಲ್ಲಿ ಉಲ್ಲೇಖ ಮಾಡಿಲ್ಲ. ಕಡತದಲ್ಲಿದ್ದಂಥ ದಾಖಲೆಗಳನ್ನು ರಾಜ್ಯಪಾಲರು ನಿರ್ಲಕ್ಷ್ಯ ಮಾಡಿದ್ದಾರೆ. 1984 ಕೂಡ ಸಿದ್ದರಾಮಯ್ಯನವರು ಈ ರಾಜಕೀಯದಲ್ಲಿ ಇದ್ದೇ ಇದ್ದಾರೆ, ರಾಜಕೀಯ ಜೀವನದಲ್ಲಿ. ಆದರೆ ಮುಡಾಗೆ ಸಂಬಂಧಪಟ್ಟಂತೆ ಯಾವುದೇ ಹೊಣೆಗಾರಿಕೆಯನ್ನು ಅಥವಾ ಯಾವುದೇ ಒಂದು ಜವಾಬ್ದಾರಿಯನ್ನು ಅವರಲ್ಲಿ ನಿಭಾಯಿಸಿಲ್ಲ. ಹಾಗಿದ್ರೂ ಕೂಡ ರಾಜ್ಯಪಾಲರು ಈ ಕೇಸ್ನಲ್ಲಿ, ಮುಡಾ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾದರೂ ಯಾಕೆ? ರಾಜ್ಯಪಾಲರು 50 ತೀರ್ಪು ಕೊಡಲಿ ಅಂತ ನಾವು ನಿರೀಕ್ಷೆ ಮಾಡಲ್ಲ. ಮನು ಸಿಂಘ್ವಿ ಅವರ ವಾದ ಇದು. ಆದರೆ ಅವರು 1000 ಕಡತದಲ್ಲಿರುವ ಅಂಶವನ್ನು ಹೇಳಬೇಕಾಗಿತ್ತು. ಕೊನೆ ಪಕ್ಷ ಅನುಮತಿ ಕೊಟ್ಟಿದ್ದಕ್ಕೆ ಸ್ಪಷ್ಟ ಕಾರಣ ಆದರೂ ಕೊಡಬೇಕಲ್ಲ. ರಾಜ್ಯಪಾಲರ ಆದೇಶದಲ್ಲಿ ಒಂದೇ ಒಂದು ಕಾರಣ ಕೂಡ ಇಲ್ಲ. ರಾಜ್ಯಪಾಲರ ಕಡತದಲ್ಲಿ ಕಾರಣಗಳು ಇವೆ ಅಂತ ಹೇಳ್ತಾರೆ, ಆದರೆ ಕಾರಣಗಳನ್ನು ಕೊಡ್ತಾ ಇಲ್ಲ ಅಂತ ಮನು ಸಿಂಘ್ವಿ ಅವರು ವಾದ ಮಂಡಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ವಿರುದ್ಧ ಮಾತ್ರ ಆರೋಪ ಮಾಡಲಾಗ್ತಾ ಇದೆ. ಆದರೆ 23 ಈಗಾಗಲೇ 23 ಅಧಿಕಾರಿಗಳು ಬಂದು ಹೋಗಿರ್ತಾರೆ, ಅವರ ವಿರುದ್ಧ ಯಾವ ಆರೋಪನೂ ಇಲ್ಲ. 23 23 ಇದರಲ್ಲಿ ಭಾಗಿಯಾಗಿರಬಹುದು. ಗವರ್ನರ್ ಕೇವಲ MP ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸನ್ನು ಆಧರಿಸಿದ್ದಾರೆ. ರಾಜಕೀಯದಲ್ಲಿ ಸಿಎಂ ಅವರನ್ನು ಸಚಿವ ಸಂಪುಟ ಕೆಲವೊಮ್ಮೆ ವಿರೋಧಿಸಲೂಬಹುದು. ಸಿದ್ದರಾಮಯ್ಯ ಯಾವುದಾದ್ರೂ ಕಡತಕ್ಕೆ ಸಹಿ ಹಾಕಿದ್ದಾರಾ, ಅದ್ರ ಬಗ್ಗೆ ದಾಖಲೆ ಇದೆಯಾ? ರಾಜ್ಯಪಾಲರು ತಮ್ಮ ಆದೇಶದಲ್ಲಿ ಎಲ್ಲೂ ಕೂಡ ಇದ್ರ ಬಗ್ಗೆ ಉಲ್ಲೇಖ ಮಾಡಿಲ್ಲ, ಎಲ್ಲೂ ಇದ್ರ ಬಗ್ಗೆ ಹೇಳಿಲ್ವಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಸಿದ್ದರಾಮಯ್ಯ ಪರವಾಗಿ ವಾದವನ್ನು ಮಂಡಿಸಿರುವಂಥದ್ದು. ಇನ್ನು 17A ಜನಸೇವಕರಿಗೆ ರಕ್ಷಣಾ ಕವಚವನ್ನು ಒದಗಿಸದೇ ಇರುವಂಥದ್ದಿದು. ಅವರ ತಪ್ಪನ್ನು ಮುಚ್ಚಿ ಹಾಕುವುದಕ್ಕಾಗಿ ಇರೋದಲ್ಲ ಅಂತ ಜಡ್ಜ್ ನಾಗಪ್ರಸನ್ನ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಅಂದರೆ ಈ ರೀತಿ ಪ್ರಶ್ನೆ ಮಾಡಿದ್ದಾರೆ, ಇವರು ಮಾಡಿರುವಂಥ ತಪ್ಪುಗಳನ್ನು ಮುಚ್ಚಾಕೊಳ್ಳೋದಕ್ಕೆ ಅಂತ 17A ಇರೋದಲ್ಲ, ಇದು ಒಂದು ರೀತಿ ರಕ್ಷಣಾ ಕವಚ ಜನಸೇವಕರಿಗೆ ಅಂತೇಳಿ ನಾಗಪ್ರಸನ್ನ ಅವರು ಹೇಳಿರುವಂಥದ್ದು. ತನಿಖೆ ಅಗತ್ಯದ ಬಗ್ಗೆ ನಿರ್ಧರಿಸಿದ ಬಳಿಕ ಅನುಮತಿಯನ್ನು ಕೊಡಬೇಕು ಸಿಂಘ್ವಿ ಅವರು ಈ ರೀತಿಯಾಗಿ ಹೇಳಿರುವಂಥದ್ದು. ಅಂದರೆ ತನಿಖೆಯ ಅಗತ್ಯತೆ ಇದೆ ಅಂದರೆ ಮಾತ್ರ ನಿರ್ಧರಿಸಿ ಇದಕ್ಕೆ ತನಿಖೆಗೆ ಅಗತ್ಯ ಇದ್ದಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು. ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಸಾಕ್ಷಿಗಳಾಗಲಿ ಭಾಗಿತ್ವ ಆಗಲಿ ಇಲ್ಲ ಅಂತ ಮನು ಸಿಂಘ್ವಿ ಅವರು ಹೇಳಿರುವಂಥದ್ದು. ಇನ್ನು ಅನುಮತಿಯನ್ನು ಕೋರಿ ಸಕ್ಷಮ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಖಾಸಗಿ ದೂರಿಗೆ ಅವಕಾಶ ಕೊಟ್ಬಿಟ್ರೆ 17A ಇದರ ರಕ್ಷಣೆ ಏನಿದೆ ಅದು ಇಲ್ಲಿ ಇರೋದಿಲ್ಲ, ಇದ್ದಂತೆ ಆಗೋದೇ ಇಲ್ಲ. ತನಿಖಾಧಿಕಾರಿಯ ಅಭಿಪ್ರಾಯವನ್ನು ಪಡ್ಕೊಳ್ಬೇಕು, ಅದಾದ ಬಳಿಕ ರಾಜ್ಯಪಾಲರು ಅನುಮತಿ ಕೊಡಬೇಕಾಗಿತ್ತು. ಕ್ಯಾಬಿನೆಟ್ ಸೂಚನೆಯನ್ನು ರಾಜ್ಯಪಾಲರು ನಿರ್ಲಕ್ಷಿಸಿದ್ದಾರಲ್ಲ, ಇದಕ್ಕೆ ಯಾವುದೇ ಅವಕಾಶವೇ ಇಲ್ಲ. ಇಲ್ಲಿ ಖಾಸಗಿ ದೂರಿಗೆ ಅವಕಾಶ ಕೊಟ್ಬಿಟ್ರೆ 17A ರಕ್ಷಣಾ ಕವಚಕ್ಕೆ ಧಕ್ಕೆ ಬರುತ್ತೆ ಅಂತ ಸಿದ್ದರಾಮಯ್ಯ ಪರ ವಕೀಲರಾಗಿರುವಂಥ ಮನು ಸಿಂಘ್ವಿ ಅವರು ವಾದಿಸಿದ್ದಾರೆ. ಅದೇ ರೀತಿಯಾಗಿ ವಿವೇಚನಾ ಅಧಿಕಾರದ ಬಗ್ಗೆ ಕೂಡ ಇಲ್ಲಿ ಮಾತನಾಡಿದ್ದಾರೆ. ವಿವೇಚನಾ ಅಧಿಕಾರ ವಿಶೇಷ ಸಂದರ್ಭದಲ್ಲಷ್ಟೇ ಬಳಸಬೇಕು, ಆಗ ಈ ರೀತಿ ಬಳಸಿದಾಗ ಅದಕ್ಕೆ ಕಾರಣಗಳನ್ನು ಕೂಡ ನೀಡಬೇಕಾಗುತ್ತೆ.
ಇವರು ಸಾವಿರ ಪುಟಗಳನ್ನ ಪರಿಶೀಲಿಸಿ ಆದೇಶವನ್ನ ನೀಡಿರಬಹುದು, ಆದ್ರೆ ಅವ್ರು ನೀಡದ ಕಾರಣವನ್ನ ಸಾವಿರ ಪುಟಗಳಲ್ಲಿ ಹುಡುಕೋದಕ್ಕಾಗಲ್ಲ. ಅಂದ್ರೆ ಇವರು ಕೆಲವೊಂದ್ ಕಾರಣಗಳನ್ನೇ ನೀಡಿಲ್ವಲ್ಲ, ಅವನ್ನ ನಾವ್ ಎಲ್ಲಿ ಅಂತ ಹುಡುಕೋಣ? ಕಾರಣಗಳನ್ನೇ ಕೊಟ್ಟಿಲ್ಲ ಇವರು. ಲಲಿತಾ ಕುಮಾರಿ ಪ್ರಕರಣಕ್ಕೂ ಸೆಕ್ಷನ್ 17A ಪ್ರಕ್ರಿಯೆಗೂ ಯಾವುದೇ ಸಂಬಂಧನೇ ಇಲ್ಲ. ತನಿಖಾಧಿಕಾರಿ ಮೊದಲು ಅಭಿಪ್ರಾಯವನ್ನ ರೂಪಿಸಿಕೊಳ್ಬೇಕು, ತನಿಖಾಧಿಕಾರಿಯ ಅಭಿಪ್ರಾಯವನ್ನ ಪಡ್ಕೊಳ್ಬೇಕಾಗುತ್ತೆ. ಅದಾದ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕೋ ಕೊಡಬಾರ್ದು ಅದು ನಿರ್ಧಾರ ಆಗಬೇಕು. ತನಿಖೆ ನಡೆಸುವಂತ ಅಗತ್ಯದ ಬಗ್ಗೆ ನಿರ್ಧರಿಸಿ ಅದಾದ ಬಳಿಕ ಅನುಮತಿಯನ್ನ ಕೊಡಬೇಕಾಗುತ್ತೆ ಅನ್ನುವಂತಹ ಪಾಯಿಂಟ್ಸ್ ಅನ್ನ ಕೂಡ ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಉಲ್ಲೇಖ ಮಾಡಿ ವಾದಿಸಿದ್ದಾರೆ. ಇನ್ನು ರಾಜ್ಯಪಾಲರ ಹುದ್ದೆಗೆ ಕೆಲಸ ಇಲ್ಲದಿದ್ದಕ್ಕೆ ಯಾರು ಅರ್ಜಿ ಸಲ್ಲಿಸಲ್ಲ, ಸಿಂಘ್ವಿ ಅವರು ಈ ರೀತಿಯಾಗಿ ವಾದ ಮಂಡಿಸಿರುವಂಥದ್ದು. ರಾಜ್ಯಪಾಲರ ಪಾತ್ರದ ಬಗ್ಗೆ ಬಿ.ಆರ್. ಅಂಬೇಡ್ಕರ್ ಅವರು ಚರ್ಚೆಯನ್ನು ಮಾಡಿದ್ದಾರೆ, ಅಂದರೆ ಚರ್ಚಿಸಿದ್ದಾರೆ. ರಾಜ್ಯಪಾಲರ ಪಾತ್ರ ಏನು, ಸಿಎಂ ಪಾತ್ರ ಏನು, ಇದ್ರ ಬಗ್ಗೆ ಕೂಡ ಒಂದಷ್ಟು ಉಲ್ಲೇಖ ಮಾಡಿ ಸಿಂಘ್ವಿ ಅವರು ವಾದ ಮಂಡಿಸಿದ್ದಾರೆ. ಸಚಿವ ಸಂಪುಟದ ಶಿಫಾರಸು ಪಾಲಿಸದಿದ್ದಾಗ ಹೆಚ್ಚಿನ ಕಾರಣವನ್ನು ನೀಡಬೇಕು ಅಂತ ಇದೇ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಆಗಿರುವಂಥ ನಾಗಪ್ರಸನ್ನ ಅವರು ಕೂಡ ಆ ಅಂಶವನ್ನು ಹೇಳಿದ್ದಾರೆ. ಅಂದರೆ ರಾಜ್ಯ ಸಚಿವ ಸಂಪುಟದ ನಿರ್ಧಾರವನ್ನು ನೀವು ತಿರಸ್ಕಾರ ಮಾಡಿದ್ದೀರಿ ಅಂದರೆ ಅದಕ್ಕೆ ಕಾರಣ ನೀಡಬೇಕು ರಾಜ್ಯಪಾಲರು ಅಂತ. ಇನ್ನು ವಾದ ಮುಗಿಸಿ, ಅಂದರೆ ಇವತ್ತೇ ಈ ವಾದವನ್ನು ಮುಗಿಸಿ ಅಂತ ನ್ಯಾಯಮೂರ್ತಿಯಾಗಿರುವಂಥ ನಾಗಪ್ರಸನ್ನ ಅವರು ಖಡಕ್ಕಾಗಿ ಹೇಳಿದ್ದಾರೆ. ಇವತ್ತೇ ಎಲ್ಲ ವಾದಗಳು ಪ್ರತಿವಾದನೂ ಮುಗಿಬೇಕು ಅಂತ.